ಇದೊಂದು ಅದ್ಭುತ ಕತೆ ಎಷ್ಟೋ ಸಲ ನನ್ನ ಮನಸ್ಸನ್ನ ತಲ್ಲಣ ಮಾಡಿದಂಥ ಕತೆ ಮಾಸ್ತಿಯವರು ಕೂಡ ಹೇಳಿದರು ನನಗೆ ಈ ಕತೆ ಬಹಳ ಚೆನ್ನಾಗಿದೆಯಪ್ಪ ನಾವು ಬಳಸುವಂಥ ಕತೆ ಚೆನ್ನಾಗಿಲ್ಲ ಅಂತ ಹೇಳೋರು ಭಗವಾನ್ ಬುದ್ಧ ತನ್ನ ಶಿಷ್ಯರೊಡನೆ ಪ್ರವಾಸ ಮಾಡ್ತಾ ಇದ್ದ ಒಂದು ಊರಿನಲ್ಲಿ ಪ್ರವಚನ ಮುಗಿಸಿದ ಮುಂದೆ ಹೋಗ್ತಾ ಇದ್ದ ಹೋಗ್ಬೇಕಾದ್ರೆ ಒಂದು ಕಾಡಿನ ಮೂಲಕ ಹೋಗ್ಬೇಕಾಗಿತ್ತು ಊರ್ ಹಿರಿಯರೆಲ್ಲ ಬಂದ್ರು ಅವ್ನು ಬೇಡ್ಕೊಂಡ್ರು ಭಗವಾನ್ ದಯವಿಟ್ಟು ಈ ಕಾಡಲ್ಲಿ ಪ್ರವಾಸ ಮಾಡಬೇಡಿ ಯಾಕೆ ಅಂತ ಕೇಳಿದ ಅಲ್ಲೊಬ್ ರಾಕ್ಷಸ ಇದ್ದಾನೆ ನರ ರಾಕ್ಷಸ ಅವನು ಅವನ ಹೆಸರು ಅಂಗುಲಿ ಮಾಲ ಅಂತ ಏನೋ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ ನೂರು ಜನ ಕೊಲ್ತೀನಿ ಅಂತ ಲೆಕ್ಕ ಇಟ್ಕೋಬೇಕಲ್ಲ ಅದಕ್ಕೆ ಅವನೇನ್ ಮಾಡ್ತಾನೆ ಯಾರ್ಯಾರನ್ನ ಕೊಲ್ತಾನೋ ಅವರ ತೋರ ಬೆರಳನ್ನು ಕತ್ತರಿಸಿ ಅವುಗಳ ಮಾಲೆ ಮಾಡ್ಕೊಂಡು ಕೊರಳಲ್ಲಿ ಹಾಕೊಂಡಿದ್ದಾನೆ ಅದಕ್ಕೆ ಅವನು ಅಂಗುಲಿ ಮಾಲ್ ಅಂತ ಕಲಿತಾರೆ ಮಹಾಕ್ರೂರಿ ಅವನು ಈಗಾಗಲೇ ತೊಂಬತ್ತೊಂಬತ್ತು ಜನ ಕೊಂದು ಹಾಕಿದ್ದಾನೆ ಎಷ್ಟು ಕ್ರೂರಿ ಅಂದ್ರೆ ಅವನ ತಾಯಿ ಕೂಡ ಅವನ ಜೊತೆಗಿರೋದಿಲ್ಲ ಈ ಯಾರೇ ಹೋದ್ರೂ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಡ್ತಾನ ಅವನು ಹೀಗಾಗಿ ಯಾರೂ ಅರಣ್ಯದಲ್ಲಿ ಹೋಗ್ತಾ ಇಲ್ಲ ಮೂರು ತಿಂಗಳಂದ ಯಾರೂ ಆ ಕಡೆಗೆ ಹೋಗಿಲ್ಲ ಆದ್ರಿಂದ ಮತ್ತಿಷ್ಟು ಉಗ್ರ ಆಗಿಬಿಟ್ಟಿದ್ದಾನೆ ದಯವಿಟ್ಟು ನೀವು ಕಾಡಿಗೆ ಹೋಗಬೇಡಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರು ಬುದ್ಧ ಬುದ್ಧನೇ ನಕ್ಕ ಬಿಟ್ಟ ಹಾಗಾದ್ರೆ ನಾನು ಕಾಡಿಗೆ ಹೋಗ್ಲೇಬೇಕು ಅಂದ ಯಾಕೆ ಏನ್ರು ಅವರು ಕೊಂದ್ಬಿಡ್ತಾನೆ ನಿಮ್ಮನ್ನ ಬುದ್ಧನ ಮಾತು ನೋಡಿ ಸ್ನೇಹಿತರೆ ಅಂತ ಅದ್ಭುತ ಮಾತು ಅದು ಹೇಳ್ತಾನೆ ಇನ್ನೊಂದು ಬಲಿ ಆದ್ರೆ ಸಾಕಲ್ಲಪ್ಪ ಅವನು ಪ್ರತಿದಿನ ಮುಗಿದು ಹೋಗುತ್ತೆ ನೂರು ಜನ ಕೊಲ್ಲಬೇಕು ಕೊಲ್ಬೇಕು ಅಂತಾನೆ ಮಾಡಿದ್ದು ತೊಂಬತ್ತೊಂಬತ್ತು ಕೊಂದಿದ್ದಾನೆ ಇನ್ನೊಂದು ಬಲಿ ಆದರೆ ಅವನು ಪ್ರತಿದಿನ ಮುಗುದಾಯ್ತು ಅವನು ಕ್ರೌರ್ಯ ನಿಂತು ಹೋಗುತ್ತೆ ಪಾಪ ಇನ್ನೊಬ್ಬ ಸಿಗೋ ತನಕ ಇನ್ನು ಎಷ್ಟು ದಿವಸ ಅವನು ಹೃದಯದಲ್ಲಿ ಕ್ರೌರ್ಯ ತುಂಬಿಕೊಂಡು ಬದುಕಬೇಕಪ್ಪ ಅವನು ಆದ್ರಿಂದ ನಾನು ಹೋಗ್ತೇನೆ ನನ್ನನ್ನೇ ಬಲಿ ಕೊಟ್ಟು ಅವನು ಕ್ರೌರ್ಯವನ್ನು ಇಂಗಿಸ್ತೇನೆ ಅಂದರು ಜನ ಅವಾಕ್ಕಾದ್ರು ಬುದ್ಧ ಕರುಣಾಸಾಗರ ಅವನಿಂದ ಮಾತ್ರ ಇಂಥ ಕರುಣೆ ಸಾಧ್ಯ ಮರುದಿನ ಕಾಡಲ್ಲಿ ಅಂಗುಲಿ ಮಾಲಿದ್ ಜಾಗ ಹುಡ್ಕೊಂಡು ಇವನೇ ಹೊರಟ ಬುದ್ಧ ಅವನು ಕಾಯ್ತಾ ಇದ್ದ ಯಾವ ಮನುಷ್ಯ ಅಂತ ಮೂರು ತಿಂಗಳಿಂದ ಕಾಯ್ತಿದ್ದಾನೆ ಅಂಗುಲಿ ಮಾಲಿಕ್ ಭಾರಿ ಖುಷಿ ಆಯ್ತು ಖಡ್ಗ ಹಿಡದ್ ಮುನ್ನುಗ್ಗಿದ ಮುಂದೆ ಒಬ್ಬ ಸಾಧುನ ಕಂಡ ಅದೆಂತ ಸಾಧುರಿ ಅವನು ಎಂತ ಸುಂದರ ಅವನ ಕಣ್ಣು ಆ ಕಣ್ಣುಗಳಲ್ಲಿ ಎಂಥ ಪ್ರಶಾಂತತೆ ಅಂತಹದ್ದು ಆ ಕಣ್ಣಲ್ಲಿ ಹೂಸುವಂತ ಕರುಣೆ ಅನುಕಂಪೆಗಳು ಅಲುಗಾಡಿಸ್ಬಿಟ್ಟು ಅಂಗುಲಿ ಮಾಲನ ನೋಡಿ ಹೇಗಿದೆ ಸ್ನೇಹಿತರೆ ಆತ ಕೊಲ್ಲಿಲ್ಲ ಖಡ್ಗಿಡ್ಕೊಂಡು ಕಡ್ಗ ಹಿಡಿದು ಕೇಳ್ತಾನೆ ಜೋರಾಗಿ ಕಿರ್ಚ್ಕೊಂಡ ಯಾರು ಹೇಳಿಲ್ಲ ಬರಬೇಡ ಹೇಳಿ ಒಂದು ಹೆಜ್ಜೆ ಮುಂದಿಟ್ಟರೆ ನೀನ್ ಕತ್ತರಿಸಿ ಹಾಕ್ಬಿಡ್ತೇನೆ ಅಂದ ಗಮನಿಸಿ ಆತ ಬುದ್ಧನ ಕೊಲ್ಲಿಲ್ಲ ಬರೀ ಹೆದರಿಸ್ತಾ ಇದ್ದ ಬುದ್ಧ ನಕ್ಕೆ ಹೇಳಿದ ನೀನು ಭಾರಿ ಕ್ರೂರಿ ಅಂತ ಜನ ಹೇಳ್ತಿದ್ರುಪಾ ಆದ ನೀನ್ ನೋಡಿದ್ರೆ ಹಾಗೆ ಅನ್ಸೋದಿಲ್ವೇ ತುಂಬಾ ಪ್ರಿಯವಾದ ವ್ಯಕ್ತಿ ಅನ್ಸುತ್ತೆ ನೀನು ಕ್ರೂರಿ ಆಗೋಕೆ ಸಾಧ್ಯ ಇಲ್ಲಪ್ಪ ಅಂದ್ರು ಕ್ಷಣ ಕ್ಷಣಕ್ಕೆ ಅಂಗುಲಿ ಮಾಲ್ ಕರೆಗೆ ಹೋಗ್ತಾ ಇದ್ದಾನೆ ಸಾವರಿಸ್ಕೊಂಡು ಹೇಳ್ದ ಮಾತಾಡಬೇಡಿ ನನಗೆ ಯಾಕೋ ನಿಮ್ಮನ್ನು ಕೊಲ್ಲಬೇಕು ಅಂತ ಅನ್ನಿಸ್ತಾ ಇಲ್ಲ ನನ್ನ ಪ್ರತಿಜ್ಞೆ ಪೂರ್ತಿ ಆಗ ನಿಮ್ಮನ್ನು ಕೊಲ್ಲೇಬೇಕು ಗತಿ ಇಲ್ಲ ನನಗೆ ಬುದ್ಧ ಹೇಳ್ದ ಹೌದಪ್ಪ ಕೊಲ್ಲು ಅದಕ್ಕೋಸ್ಕರ ಬಂದಿದ್ದೆ ನಾನು ಆದ್ರೆ ಯಾರನ್ನೂ ಕೊರೋದಕ್ಕಿಂತ ಮೊದಲು ಅವ್ರ ಕೊನೆ ಇಚ್ಛೆ ಪೂರೈಸಬೇಕಲ್ಲ ನಾನು ಕೊನೆ ಇಚ್ಛೆ ಪೂರೈಸಿದ್ಯಾ ಆಯ್ತು ಏನು ನಿಮ್ಮ ಕೊನೆ ಅಪೇಕ್ಷೆ ಅಂತ ಅಂಗುಲಿ ಮಾಲ್ ಕೇಳ್ದ ಏನಿಲ್ಲಪ್ಪ ನೀನ್ ನಿಂತಿದ್ದೀಯಲ್ಲ ಅದ್ರ ಪಕ್ಕದಲ್ಲೊಂದು ಮರ ಇದೆಯಲ್ಲ ಅದ್ರ ಕೊಂಬೆ ಇದೆಯಲ್ಲ ಒಂದು ಕೊಂಬೆ ಕತ್ತರಿಸ್ಕೊಡ್ತೀಯಾ ಅಂತ ಕೇಳ್ದ ಅದೇನು ದೊಡ್ಡದು ಒಂದು ಅವನು ಕೈಲಿ ಹರತ್ ಅದು ಖಡ್ಗ ಇತ್ತಲ್ಲ ಚಕ್ ಅಂತ ಒಂದು ಕೊಂಬೆ ಕತ್ತರಿಸ್ಕೊಟ್ಬಿಟ್ಟ ಬೌದ್ಧ ಹೇಳ್ದ ಅಯ್ಯೋ ಅಯ್ಯೋ ನನ್ನ ಮಾತು ಪೂರ್ತಿ ಯಾ ನೀನು ಈ ದೊಡ್ಡ ಕೊಂಬೆ ಬೇಕಾಗಿರ್ಲಿಲ್ಲ ನನಗೆ ಸಣ್ಣ ಸಾಕಾಗಿತ್ತು ಈಗೇನು ಕತ್ತರಿಸಿದ್ಯಲ್ಲ ಕೊಂಬೆನ ಮರಳಿ ಅದಕ್ಕೆ ಜೋಡಿಸ್ಬಿಡು ಮರಕ್ಕೆ ಅಂದ ಅವನೊಂದು ಅದೇನು ಸಾಧ್ಯ ಕತ್ತರಿಸಿ ಬಂದು ಜೋಡ್ಸಕ್ ಅಂತ ಕೇಳ್ದ ಅಂಗುಲಿ ಮಾಲ್ ಆಗ ಸ್ನೇಹಿತರೆ ಬುದ್ಧ ಹೇಳಿದ ಮಾತ್ರ ನೆನ್ಸ್ಕೊಳ್ಳಿ ಜೀವನದ ಪ್ರತಿ ಕ್ಷಣ ನೆನೆಸ್ಕೋಬೇಕಪ್ಪ ನಾವಿದ ಯಾವುದನ್ನ ನೀನು ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲವೋ ಅದನ್ನ ನಾಶ ಮಾಡೋ ಹಕ್ಕು ದಿನಗಿಲ್ಲ ಈಗಾಗಲೇ ತೊಂಬತ್ತೊಬ್ಬ ಜನನ ಕೊಂದುಬಿಟ್ಟಿದ್ದೀಯಲ್ಲಪ್ಪ ಅವರಲ್ಲಿ ಒಬ್ಬನಿಗಾದರೂ ಜೀವ ಕೊಡುವಂಥ ಶಕ್ತಿ ಇದೆಯೋ ನಿನಗೆ ಅಂತ ಬುದ್ಧ ಕೇಳಿದೆ ಅಂಗುಲಿ ಮಾಲನ್ ತಲೆಯಲ್ಲಿ ನೂರಾರು ಮಿಂಚು ಒಳದ್ಬಿಟ್ಟು ಹೌದು ತೊಂಬತ್ತೊಂಬತ್ತು ಜನನ ಕೊಂದಿದ್ದೇನೆ ಒಬ್ರಿಗೂ ಜೀವ ಕೊಡೋ ಶಕ್ತಿ ಇಲ್ಲಲ್ಲ ಬುದ್ಧ ಹೇಳಿದ್ದು ಯಾವುದನ್ನು ಸೃಷ್ಟಿ ಮಾಡೋಕೆ ನಿಮಗೆ ಶಕ್ತಿ ಇಲ್ವೋ ಅದನ್ನು ನಾಶ ಮಾಡುವ ಅಧಿಕಾರ ನಿಮಗಿಲ್ಲ ಅಂಗುಲಿ ಮಾಲನ್ ಖಡ್ಗ ಇತ್ತಲ್ಲ ಬೀಸಾಕ್ಬಿಟ್ಟು ಬುದ್ಧನ ಕಾಲಿಗೆ ಬಿದ್ದ ಮಾರಾಯ ಯಾವ ಆಯುಧನೂ ಇಲ್ಲದೆ ಅನ್ಕೊಂದು ಬಿಟ್ಟೆ ಅಂತ ಹೇಳಿ ಅವನು ಶಿಷ್ಯನಾಗಿ ಹೊರಟು ಬಿಟ್ಟ ದಯವಿಟ್ಟು ಗಮನಿಸಿ ಸ್ನೇಹಿತರೆ ಪ್ರಪಂಚದ ಇತಿಹಾಸದಲ್ಲಿ ಕ್ರೌರ್ಯ ಎಂದೂ ಜಯ ಸಾಧಿಸಿಲ್ಲ ಹೊಡಿತೇನೆ ಬಡಿತೇನೆ ಕಡಿತೇನೆ ಯಾರನ್ನೂ ದೊಡ್ಡವ್ರನ್ನಾಗಿ ಮಾಡಿಲ್ಲ ಕ್ರೌರ್ಯದಿಂದ ಪ್ರಪಂಚವನ್ನು ಗೆಲ್ಲೋ ಕೊಟ್ಟರಂತ ಅಲೆಕ್ಸಾಂಡರ್ ಆಗಲಿ ಹಿಟ್ಲರ್ ಆಗಲಿ ನೆಪೋಲಿಯನ್ ಎಲ್ಲ ಮಣ್ಣಾಗಿ ಹೋದ್ರು ಆದರೆ ಪ್ರೇಮದಿಂದ ಹೊರಟಂಥ ರಾಮ ಕೃಷ್ಣ ಬುದ್ಧ ಬಸವಣ್ಣ ಗಾಂಧಿ ಇವರೆಲ್ಲ ಶಾಶ್ವತವಾಗಿ ಹೃದಯಗಳಲ್ಲಿ ಸ್ಥಾನ ಪಡ್ಕೊಂಡ್ರು ಯಾವಾಗಲೂ ನೆನಪಿಡಬೇಕಾದ ಮಾತು ಕೊನೆಗೆ ಸ್ಥಾಯಿ ಆಗೋದು ಪ್ರೇಮನೇ ಹೊರತು ಕ್ರೌರ್ಯ ಅಲ್ಲ